ನೀವು ಹೇಳಬೇಕು ಸರ್ ಐ ಲೈಕ್ ದಿಸ್ ಬಿಕಾಸ್ 1, 2, 3, 4. ಸರ್ ಐ ಡೋಂಟ್ ಲೈಕ್ ದಿಸ್ ಬಿಕಾಸ್ 1, 2, 3, 4. ಅವಾಗ ಜನ ಸಬ್ ಕಾನ್ಶಿಯಸ್ಲಿ ನಿಮ್ಮ ಹತ್ರ ಬಂದು ನಿಮ್ಮ ಒಪಿನಿಯನ್ನ ಕೇಳೋಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇವ್ರ ಹತ್ರ ಕೇಳಿದ್ರೆ ಇವ್ರು ಕರೆಕ್ಟಾಗಿ ಹೇಳ್ತಾರಪ್ಪ, ಇವರು ವಿತ್ ರೀಸನ್ ಹೇಳ್ತಾರೆ, ವಿತ್ ಲಾಜಿಕ್ ಹೇಳ್ತಾರೆ ಅಂತ ಅವ್ರು ನಿಮ್ಮ ಹತ್ರ ಬರ್ತಾರೆ. ಗೊತ್ತಾಗ್ತಾ ಇದೆಯಾ? ಹಳೆ ಕಾಲದಲ್ಲಿ ಏನಂತ ಇದ್ರು, ಹಳೆ ಕಾಲದಲ್ಲಿ ನೀವು ಹೇಳ್ತೀರಾ ಅಲ್ಲ ದಟ್ ಇಸ್ ಇಂಪಾರ್ಟೆಂಟ್ ಅಂತ. ಆದರೆ ಈಗಿನ ಕಾಲದಲ್ಲಿ ಸ್ಟೈಲ್ ವರ್ಕ್ಸ್ ಮೋರ್ ದೆನ್ ಸಬ್ಸ್ಟೆನ್ಸ್. ಅವಾಗಲೂ ಹೇಳಿದೆ, ನಿಮ್ಮ ಸಬ್ಸ್ಟೆನ್ಸ್ ಎಷ್ಟೇ ಚೆನ್ನಾಗಿರಲಿ ಆದರೆ ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಿಲ್ಲ ಅಂದರೆ ಏನು ಯೂಸು? ಉದಾಹರಣೆಗೆ ಎಷ್ಟೋ ಜನ ಟೀಚರ್ಸು ಹಳೆ ಕಾಲದಲ್ಲಿ ನೀವು ನೋಡ್ತಾ ಇದ್ರಿ, ಏನು ಮಾಡ್ತಾ ಇದ್ರು ಅಂತ ಅವ್ರ ಪಾಡಿಗೆ ಅವರು ಮಾತಾಡೋರು, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಿದ್ವಿ, ಅವ್ರಿಗೆ ನಮಗೆ ಸಂಬಂಧ ಇರ್ತಿರ್ಲಿಲ್ಲ, ಅವರು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ಅದೇನೋ ಕ್ಲಾಸಲ್ಲಿ ಊಟ ಮಾಡ್ತಿದ್ವಿ ಅಥವಾ ಕ್ರಿಕೆಟ್ ಆಡ್ತಾ ಇದ್ವಿ ಅಥವಾ ಹಾಡು ಹೇಳ್ತಾ ಇದ್ವಿ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ವಿ ಅಥವಾ ಯಾವುದೋ ಒಂದು ಕಾಮಿಕ್ ಓದ್ತಾ ಇದ್ವಿ, ಕರೆಕ್ಟ್ ತಾನೇ? ಅವರ ಎಕ್ಸ್ಪ್ರೆಷನ್ ಚೆನ್ನಾಗಿಲ್ಲದೆ ಇರೋ ಕಾರಣದಿಂದ ದೇ ಬಿಕೇಮ್ ಬ್ಯಾಡ್ ಟೀಚರ್ಸ್. ಬಟ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ಸಬ್ಜೆಕ್ಟ್ ನಾಲೆಜ್ನ ನೋಡಿ, ಸಖತ್ತಾಗಿರುತ್ತೆ. ಈಗಿನ ಕಾಲದಲ್ಲಿ ಆ್ಯಸ್ ಟೀಚರ್ಸ್ ನಾವು ಐ ನೀಡ್ ನಾಟ್ ಇಂಪ್ರೆಸ್ ಯು, ಐ ಶುಡ್ ಗಿವ್ ಯು ಆನ್ ಇಂಪ್ರೆಷನ್ ಅಬೌಟ್ ಹೂ ಐ ಆಮ್. ಹಳೆ ಕಾಲದಲ್ಲಿ ಏನಂತಿದ್ರು ಗೊತ್ತಾ, ಗೊತ್ತಿಲ್ಲದೆ ಇದ್ರೆ ಕನ್ಫ್ಯೂಸ್ ಮಾಡಿಬಿಡಿ, ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತ. ಬಟ್ ಈಗಿನ ಕಾಲದಲ್ಲಿ ಟೀಚರ್ಸ್ಗೆ ನಾವು ಹೇಳೋದೇನು ಗೊತ್ತಾ, ಕನ್ವಿನ್ಸ್. ಏನಾದ್ರು ಪ್ರಶ್ನೆ ಕೇಳ್ತಿದ್ಯಾ, ಗೊತ್ತಿದ್ಯಾ, ಸಾಕತ್ತಾಗಿ ಉತ್ತರ ಕೊಡ್ತೀನಿ. ಗೊತ್ತಿಲ್ವಾ, ಸಾರಿ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ನಾನು ಪ್ರಿಪೇರ್ ಮಾಡ್ಕೊಂಡ್ಬಂದು ಹೇಳ್ತೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ ಏನು ತೋರಿಸುತ್ತೆ, ಸ್ಟೂಡೆಂಟ್ಸ್ ಆರ್ ವೆರಿ ಕ್ಲೆವರ್, ಎಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಈಗಿನ ಕಾಲದಲ್ಲಿ ಗೂಗಲಲ್ಲೇ ಚೆಕ್ ಮಾಡಿಬಿಡ್ತಾರೆ. ಅದೊಂದು ಹೆದರಿಕೆ ಎಲ್ಲ ಟೀಚರ್ಸ್ಗೂ. ಆದರೆ ನಿಮ್ಮ ಎಕ್ಸ್ಪ್ರೆಷನ್ ಎಲ್ಲಿ ಏನನ್ನತ್ತೆ ಅಂದರೆ, ಏನು ಗೊತ್ತಿದೆಯೋ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಗೊತ್ತಿಲ್ವೋ ಗೊತ್ತಿಲ್ಲ ಅಂತೀನಿ, ಅದನ್ನು ತೋರಿಸ್ಕೊಡ್ತೀರಾ. ಅವಾಗ ಜನ ನಿಮ್ಮ ಹತ್ರ ಬಂದಾಗ ಖುಷಿ ಪಡ್ತಾರೆ, ಇವ್ರು ಗೊತ್ತಿದ್ರೆ ಹೇಳ್ಕೊಡ್ತಾರೆ ಸಖತ್ತಾಗಿ, ಗೊತ್ತಿಲ್ಲ ಅಂದರೆ ಚೆಕ್ ಮಾಡ್ಬಿಟ್ಟು ಮಾರನೇ ದಿನ ಹೇಳ್ಕೊಡ್ತಾರೆ. ಸರಿಯಾ? ಸೊ ದಟ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಎಕ್ಸ್ಪ್ರೆಷನ್, ಎಕ್ಸ್ಪ್ರೆಷನ್ಗೆ ಒಂದು ಸೂಕ್ಷ್ಮವಾದ ಕಾರಣ ಇದೆ, ಅದು ನಿಮಗೆ ತೋರಿಸ್ತೀನಿ. ಏನಂದರೆ, ಹಳೆ ಕಾಲದಲ್ಲಿ ನಿಮ್ಮ ಫೈನಾನ್ಷಿಯಲ್ ಸಕ್ಸಸ್ ಇತ್ತಲ್ಲ, ಅದ್ರ ಬಗ್ಗೆ ಯಾರೂ ಒಂದು ಬ್ಯಾರೋಮೀಟರ್ನ ಇರ್ತಿರಲಿಲ್ಲ, ಮೆಷರ್ ಮಾಡ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಸಕ್ಸಸ್ ಇಸ್ ಡಿಫ್ರೆಂಟ್, ಫೈನಾನ್ಷಿಯಲ್ ಸಕ್ಸಸ್ ಇಸ್ ಡಿಫ್ರೆಂಟ್. ಸಕ್ಸಸ್ಗೆ ಏನಾಗುತ್ತೆ, ಓ ಇವ್ರು ಬೆಸ್ಟಪ್ಪ, ಹಾಂ ಸರ್ ಇದೊಂದು ಸ್ವಲ್ಪ ಈ ಫ್ರೀಯಾಗಿ ಕೆಲಸ ಮಾಡ್ಕೊಟ್ಬಿಡಿ. ಅದು ಫೈನಾನ್ಷಿಯಲ್ ಸಕ್ಸಸ್ ಅಂದ್ರೇನು, ಇವರೇ ಬೆಸ್ಟು, ಇವ್ರು ಏನು ದುಡ್ಡು ಕೇಳ್ತಾರೋ ಬರ್ತಿದ್ದು, ಬನ್ನಿ ಸರ್ ಎಷ್ಟು ಚಾರ್ಜ್ ಮಾಡ್ತೀರಾ ಬನ್ನಿ ಸರ್, ದಟ್ ಈಸ್ ಫೈನಾನ್ಷಿಯಲ್ ಸಕ್ಸಸ್. ಸೊ ಏನು ಮಾಡ್ಬೇಕು ನೀವು, ಕಾನ್ಸಂಟ್ರೇಟ್ ಆನ್ ದ ಗ್ರೋತ್ ಆಫ್ ಯುವರ್ ಫೈನಾನ್ಷಿಯಲ್ ಸಕ್ಸಸ್, ನಾಟ್ ಜಸ್ಟ್ ಸಕ್ಸಸ್. ಸಕ್ಸಸ್ ಅಂದರೆ ಹೆಸರು ಬರೋದಲ್ಲ, ಫೈನಾನ್ಷಿಯಲ್ ಸಕ್ಸಸ್ ಅಂದರೆ ಪೀಪಲ್ ರೆಸ್ಪೆಕ್ಟ್ ಯು ಬೈ ಪುಟಿಂಗ್ ದೇರ್ ಮನಿ ವೇರ್ ದೇರ್ ಮೌತ್ ಇಸ್. ನಾಳೆ ಮಳೆ ಬರುತ್ತಾ, ಬರುತ್ತಾ ನಾಳೆ ಮಳೆ, ಹೌದು ಅಂತೀರಾ, ಸರಿ ಬೆಟ್ ಕಟ್ತೀನಿ 1 ಲಕ್ಷ ರೂಪಾಯಿ ಬರಲ್ಲ ಅಂತ. ಓ ಇಲ್ಲ ಸರ್ ನನಗೆ ಹೆಂಗೆ ಗೊತ್ತಿದೆ ನಾಳೆ ಬರುತ್ತೋ ಇಲ್ವೋ ಅಂತೀರಾ, ಪುಟಿಂಗ್ ಯುವರ್ ಮನಿ ವೇರ್ ಯುವರ್ ಮೌತ್ ಇಸ್. ಹಾಗಂದ್ರೆ ಏನು, ನಾಳೆ ಈ ಕೆಲಸ ಆಗತ್ತಾ, ಖಂಡಿತ ಆಗತ್ತೆ ಸರ್, ಆಗದೇ ಇದ್ರೆ ಫೈನ್ ಕಟ್ತೀನಿ ಸರ್, ಅವಾಗ ನೀವು ಆ ಕೆಲಸ ಮಾಡ್ತೀನಿ. ಕರೆಕ್ಟ್. ಸೊ ಫೈನಾನ್ಷಿಯಲ್ ಸಕ್ಸಸ್ ಅಂದ್ರೇನು ಇದೇ ಥರ, ಜನ ದೇ ಶುಡ್ ಮೆಷರ್ ಯು ವಿತ್ ಮನಿ. ಆದರೆ ಹಳೆ ಕಾಲದಲ್ಲಿ ನೀವು ಓದಿದ್ರೆ ಚೆನ್ನಾಗಿ ಅವಾಗ ದೇ ವಿಲ್ ರೆಸ್ಪೆಕ್ಟ್ ಯು ಅಂತಿದ್ರು, ಈಗಿನ ಕಾಲದಲ್ಲಿ ಹಂಗಲ್ಲ. ಈಗಿನ ಕಾಲದಲ್ಲಿ ನೀವು 95 ತೆಗೆದೇ ಇದ್ರೂ ಪರವಾಗಿಲ್ಲ, ಆದರೆ ನೀವು 70-80 ತೆಗೆದುಬಿಟ್ಟು ಸಾಮಾನ್ಯ ಜ್ಞಾನ ಚೆನ್ನಾಗಿದ್ರೆ, ನಿಮಗೆ ಕಾಮನ್ ಸೆನ್ಸ್ ಜಾಸ್ತಿ ಇದ್ರೆ, ದೆನ್ ಯುವರ್ ಎಕ್ಸ್ಪ್ರೆಷನ್ಸ್ ವಿಲ್ ಬಿ ಗ್ರೇಟ್. ಇವತ್ತು ಯುವರ್ ಫೈನಾನ್ಷಿಯಲ್ ಸಕ್ಸಸ್ ಡಿಪೆಂಡ್ಸ್ ಆನ್ 4 ಥಿಂಗ್ಸ್: ಪರ್ಸನಾಲಿಟಿ, ಆಟಿಟ್ಯೂಡ್, ಕನ್ವಿನ್ಸಿಂಗ್ ಎಬಿಲಿಟಿ, ನೆಗೋಸಿಯೇಷನ್ ಸ್ಕಿಲ್. ಸೊ ನಿಮ್ಮ ನೆಗೋಸಿಯೇಷನ್ ಸ್ಕಿಲ್ಗೆ ನಿಮ್ಗೆ ಏನಿರಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು. ಕನ್ವಿನ್ಸಿಂಗ್ ಎಬಿಲಿಟಿಗೆ ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು. ನಿಮ್ಮ ಪರ್ಸನಾಲಿಟಿ, ನಿಮ್ಮ ಆ್ಯಟಿಟ್ಯೂಡ್ ಫುಲ್ ಆಫ್ ಕಾನ್ಫಿಡೆನ್ಸ್, ಏನು ಗೊತ್ತಿದೆಯೋ ನನಗೆ ಚೆನ್ನಾಗಿ ಗೊತ್ತಿದೆ, ಏನು ಗೊತ್ತಿಲ್ವೋ ಕಲಿತೀನಿ, ಆ ಒಂದು ಆ್ಯಟಿಟ್ಯೂಡ್ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್, ನಾನು ಅವಾಗಲೇ ಹೇಳಿದ್ನಲ್ಲ, 85% ಆಫ್ ಯುವರ್ ಫೈನಾನ್ಷಿಯಲ್ ಸಕ್ಸಸ್ ಡಿಪೆಂಡ್ಸ್ ಆನ್ ಆಲ್ ದಿಸ್. ಇದೆಲ್ಲ ನಿಮ್ಗೆ ಎಲ್ಲಿಂದ ಸಿಗುತ್ತೆ, ಒಳ್ಳೆ ಎಕ್ಸ್ಪ್ರೆಷನ್ನಿಂದ. ದಿಸ್ ಇಸ್ ಯುವರ್ ವಿಂಡೋ ಟು ದ ವರ್ಲ್ಡ್. ಇಲ್ಲಿ ಏನು ನಡೀತಾ ಇದೆ ಯಾರಿಗೂ ಗೊತ್ತಾಗಲ್ಲ, ಬಟ್ ದಿಸ್ ವಿಲ್ ಶೋ ಅದರ್ಸ್. ಈಗಿನ ಕಾಲದಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನೀವೇನು ಮಾತಾಡ್ತಿದ್ದೀರಾ, ಏನು ಮಾತಾಡಲ್ಲ ಅದರಿಂದನೂ ಜನ ಗೇಜ್ ಮಾಡ್ತಾರೆ. ಪೀಪಲ್ ಕೆನ್ ಗೇಜ್, ಪೀಪಲ್ ಕೆನ್ ರೀಡ್ ಬಿಟ್ವೀನ್ ದ ಲೈನ್ಸ್. ಒಂದು ಎನ್ವೈರನ್ಮೆಂಟಲ್ಲಿ ನಿಮ್ಗೆ ಬಿಟ್ಬಿಟ್ರೆ ಆ ಎನ್ವೈರನ್ಮೆಂಟಿಂದ ನೀವು ಕಲ್ತು ಬಿಡ್ತೀರ. ಇಂಗ್ಲೀಷನ್ನು ನೀವು ಅಟ್ಮಾಸ್ಫಿಯರಿಂದ ಕಲಿಬೇಕು, ಗ್ರಾಮರಿಂದ ಕಲಿಬಾರ್ದು. ನೀವು ವ್ಯಾಕರಣದಿಂದ ಕಲಿಯೋಕ್ಕೆ ಹೋಗಬೇಡಿ, ವ್ಯಾಕರಣಕ್ಕಿಂತ ಇಂಪಾರ್ಟೆಂಟು ಅಟ್ಮಾಸ್ಫಿಯರ್, ಅದರಿಂದ ಕಲೀರಿ ಇಂಗ್ಲೀಷ್ನ. ನೀವು ಕ್ಲಾಸಿಗೆ ಬರ್ತೀರಾ, ನಾವಿಲ್ಲಿ 2 ತಿಂಗಳು ಕೋರ್ಸ್ ಮಾಡ್ತೀವಿ, ಬೆಳಗಿಂದ ರಾತ್ರಿ ತಂಗ ಬೇಕಾದ್ರೆ ಕೂತ್ಕೊಳ್ಳಿ, ಇಲ್ಲಾಂದರೆ 3 ಗಂಟೆ ಕೂತ್ಕೊಳ್ಳಿ, ಇಲ್ಲಾಂದರೆ 4 ತಿಂಗಳು 1.5 ಗಂಟೆ ಕೂತ್ಕೊಳ್ಳಿ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30 ತನಕ ಪಾಠ ಇರುತ್ತೆ.
ನಿಮಗೆ ಯಾವ ಥರ ಅಟ್ಮಾಸ್ಫಿಯರ್ ಕೊಡ್ತೀವಿ ಅಂದರೆ ನಿಮಗೆ ಕಂಫರ್ಟ್ ಬಂದ್ಬಿಡುತ್ತೆ, ಫ್ರೆಂಡ್ಸ್ ಆಗ್ತಾರೆ, ನೀವು ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಎಕ್ಸ್ಪ್ರೆಷನ್ ಚೆನ್ನಾಗಾಗತ್ತೆ, ಪ್ರಾಕ್ಟಿಸ್ ಸಿಗತ್ತೆ, ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸಿಗತ್ತೆ. 2 ತಿಂಗಳು ನೀವು 120 ಗಂಟೆ ಇದೇ ಕೆಲಸ ಮಾಡಿದಾಗ ಅಥವಾ 4 ತಿಂಗಳು 120 ಗಂಟೆ ಈ ಕೆಲಸ ಮಾಡಿದಾಗ ನಿಮಗೆ ಅಯ್ಯೋ ಬಿಡಯ್ಯ ಇಷ್ಟೇ ತಾನೇ ಅಂತ ಹೇಳ್ಬಿಟ್ಟು ನಿಮ್ಮ ವಾಯ್ಸ್ ಗಟ್ಟಿ ಮಾಡಿಕೊಂಡು ಮಾತಾಡೋಕ್ಕೆ ಆಗತ್ತೆ. ಸೊ ಈ ಕೆಲಸನ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಯಾವ ಥರ? 5 ನಿಮಿಷ ರೀಡಿಂಗ್ ಮಾಡಿ, 5 ನಿಮಿಷ ರೈಟಿಂಗ್ ಮಾಡಿ, 5 ಮಿನಿಟ್ಸ್ ಟಿ ವಿ ನೋಡಿ, ನ್ಯೂಸ್ ಹೇಳ್ತಾರಲ್ಲ ಅವರ ಎಕ್ಸ್ಪ್ರೆಷನ್ನಿಂದ ನೀವು ಮಾತಾಡಿ. ಅವ್ರು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೋ ನೀವು ಎಕ್ಸ್ಪ್ರೆಸ್, ನೀವೇನು ಹೇಳೋದು ಅದನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಸೊ ಐ ರಿಕ್ವೆಸ್ಟ್ ಯು, ಕೀಪ್ ಯುವರ್ ಎಕ್ಸ್ಪ್ರೆಷನ್ ಸಿಂಪಲ್ ಆ್ಯಂಡ್ ಕೀಪ್ ಇಟ್ ಸ್ಟ್ರಾಂಗ್. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರ ಇನ್ನೊಂದು ವಿಷಯ ಡಿಸ್ಕಸ್ ಮಾಡೋಣ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಟೈಮ್. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 ಮಂತ್ಸ್ ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 ಮಂತ್ ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆಯ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರು, ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 ಮಂತ್ ಸ್ಪೆಷಲ್ ಕೋರ್ಸ್ ಇದೆ, 2 ಮಂತ್ ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ ಪಿ ಜಿ ಗಿಜಿ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್. ಓಕೆ, ಕಂಟಿನ್ಯೂ ವಿತ್ ದ ಕ್ಲಾಸ್. ಥ್ಯಾಂಕ್ ಯು.